ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವೇರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರಿ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾನು ಹೇಳುವಂತಹ ವಿಚಾರಗಳು ನಿಮ್ಮ ತಲೆಯಲ್ಲಿ ಹೋಗಬೇಕಂದರೆ ನನ್ನ ಚಾನಲನ್ನು ವೀಕ್ಷಣೆ ಮಾಡುವಂತಹ ವೀಕ್ಷಕರು ಬಹಳ ಬುದ್ಧಿವಂತರಾಗಿರಬೇಕು ದೇಶ ಅಭಿಮಾನಿಗಳಾಗಿರಬೇಕು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರಬೇಕು ಆಮೇಲೆ ಸ್ವದೇಶಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡಂಥ ವ್ಯಕ್ತಿಗಳಾಗಿರಬೇಕು ಇಂತಹ ವ್ಯಕ್ತಿಗಳಿಗೆ ನಾನು ಹೇಳುವಂತಹ ವಿಚಾರಗಳು ಅರ್ಥ ಆಗ್ತವೆ ಉಳಿದವರಿಗೆ ಮೇಕಾಲೆ ಶಿಕ್ಷಣ ಓದಿ ಈ ವಿದೇಶದಿಂದ ಹೋಗುವಂಥ ವಿದೇಶಿ ವ್ಯಾಮೋಹದಲ್ಲಿ ಹೋಗುವಂಥವ್ರಿಗೆ ನಾನು ಹೇಳುವ ವಿಚಾರಗಳು ಅರ್ಥ ಆಗೋದಿಲ್ಲ ಜೀವನದಲ್ಲಿ ಪೆಟ್ಟು ತಿಂದಂಥವರಿಗೆ ಅನುಭವಶಾಲಿಗಳಿಗೆ ನಾನು ಹೇಳುವಂತಹ ವಿಚಾರಗಳು ಹೆಚ್ಚಾನ ಹೆಚ್ಚು ಅರ್ಥ ಆಗುತ್ತೆ ಇವತ್ತು ಒಂದು ವಸ್ತು ವಿಚಾರ ಏನಿದೆ ಅಂದರೆ ಎಣ್ಣೆಯ ಗಾಣ ಸ್ನೇಹಿತರೆ ಪ್ರತಿನಿತ್ಯವೂ ಕೂಡ ನಾವು ನಮ್ಮ ಮನೆಯಲ್ಲಿ ತಿನ್ನುವುದಕ್ಕೆ ಎಣ್ಣೆಯನ್ನು ಉಪಯೋಗಿಸ್ತೀವಿ ಯಾವ ಎಣ್ಣೆ ಉಪ ಉಪಯೋಗಿಸ್ತೀವಿ ನಾವು ಸನ್ಫ್ಲವರ್ ಆಗಿರ್ಬೋದು ರಿಫೈಂಡ್ ಆಗಿರ್ಬೋದು ಪಾಮ್ ಆಯಿಲ್ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ಉಪಯೋಗಿಸ್ತೀವಿ ಇವುಗಳು ಹೇಗೆ ತಯಾರಾಗ್ತವೆ ಅಂತಂದು ಕೆಲವರಿಗೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿದೆ ಆದರೂ ಕೂಡ ಇದ್ದಾರೆ ನೋಡಿ ರಿಯಾಲಿಟಿಯನ್ನು ಇದ್ದೀನಿ ಶೇಂಗಾ ಎಣ್ಣೆ ಇವತ್ತು ಮಾರ್ಕೆಟಲ್ಲಿ ಒಂದು ಲೀಟರ್ಗೆ ಇನ್ನೂರು ಇನ್ನೂರ ಇಪ್ಪತ್ತು ರೂಪಾಯಲ್ಲಿ ಸಿಗುತ್ತೆ ಒಂದು ಲೀಟ್ರಿಗೆ ಇನ್ನೂರು ಇನ್ನೂ ಇನ್ನೂರು ಇನ್ನೂರ ಇಪ್ಪತ್ತರಲ್ಲಿ ಸಿಗುತ್ತೆ ಆಮೇಲೆ ಸನ್ಫ್ಲವರ್ ಕೂಡ ನೂರೈವತ್ತು ಇನ್ನೂರಲ್ಲಿ ಸನ್ಫ್ಲವರು ಸಿಗುತ್ತೆ ನೋಡಿ ಇವತ್ತು ನಾವು ಒಂದು ಲೀಟರ್ ಸನ್ಫ್ಲವರ್ ಅಥವಾ ಒಂದು ಲೀಟರ್ ಶೇಂಗಾ ಎಣ್ಣೆ ತೆಗೀಬೇಕಾದ್ರೆ ಕನಿಷ್ಠ ಎರಡು ಮುಕ್ಕಾಲಿಂದ ಮೂರು ಕೆ ಜಿ ಶೇಂಗಾ ಬೀಜ ಗಾಣಕ್ಕೆ ಹಾಕಿದರೆ ಒಂದು ಲೀಟರ್ ಎಣ್ಣೆ ಬರುತ್ತೆ ಅಂದರೆ ಒಂದು ಕೆ ಜಿ ಶೇಂಗಾ ಬೀಜಕ್ಕೆ ರೇಟ್ ಎಷ್ಟಿದೆ ನೂರ ಹತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಇದೆ ಅಂದರೆ ಮೂರು ಕೆ ಜಿ ಶೇಂಗಾ ಬೀಜಕ್ಕೆ ಕನಿಷ್ಠ ಅಂದ್ರೆ ಕೂಡ ಮುನ್ನೂರೈ ಮೂವತ್ತು ಐವತ್ತು ರೂಪಾಯಿ ಆಗುತ್ತೆ ಮುನ್ನೂರೈವತ್ತು ರೂಪಾಯಿ ಕೇವಲ ಬೀಜಕ್ಕೇ ಆಗತ್ತೆ ಅದಕ್ಕೆ ಗಾಣಕ್ಕಾಕಿ ತೆಗೆದು ಅದು ಲೇಬರ್ ಖರ್ಚು ಮ್ಯಾನುಫ್ಯಾಕ್ಚರು ಟ್ರಾನ್ಸ್ಪ್ಲೇಷನ್ ಟ್ರಾ ಟ್ರಾನ್ಸ್ಫರ್ ಮಾಡುವಂಥದ್ದು ಎಲ್ಲ ಖರ್ಚನ್ನು ತೆಗೆದ್ರೆ ಎಲ್ಲಿ ಬರುತ್ತೆ ಕನಿಷ್ಠ ಮುನ್ನೂರ ಎಪ್ಪತ್ತು ನಾನ್ನೂರು ರೂಪಾಯಿ ವರೆಗೆ ಬರುತ್ತೆ ಒಂದು ಲೀಟ್ರ್ ಎಣ್ಣೆ ಆದರೆ ಇವತ್ತು ನಮ್ಮ ಮಾರ್ಕೆಟಿಗೆ ಮಾರ್ಕೆಟ್ನಲ್ಲಿ ನೂರೈವತ್ತು ಇನ್ನೂರು ರೂಪಾಯಲ್ಲಿ ಎಣ್ಣೆ ಇದೆ ಹಾಗಾದರೆ ಯಾರಾದರೂ ಬಿಸ್ನೆಸ್ ಮಾಡುವಂಥವ್ರು ಯಾರಾದರೂ ವ್ಯವಹಾರ ಮಾಡುವಂಥವ್ರು ತಮ್ಮ ವ್ಯವಹಾರಗಳನ್ನು ಲಾಸ್ ಮಾಡಿಕೊಂಡು ವಸ್ತುಗಳನ್ನು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯನಾ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಸಾಧ್ಯನಾ ಒಂದು ಸಲ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆಲೋಚನೆ ಮಾಡಿ ಇವತ್ತು ನಾವು ತಿಂತಾ ಇರೋದು ಎಣ್ಣೆನಾ ಅಥವಾ ಮತ್ತೇನು ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ಮಾಡಿಕೊಬೇಕು ಪ್ರತಿಯೊಬ್ಬರೂ ಕೂಡ ಈ ಪ್ರಶ್ನೆಯನ್ನು ಮಾಡ್ಕೋಬೇಕು ನಾವು ತಿನ್ನುವಂಥದ್ದು ಎಣ್ಣೆನಾ ಅಥವಾ ಮತ್ತಿನ್ನೇನಾ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಎಣ್ಣೆಯಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಶುದ್ಧೀಕರಿಸಿ ಮಿಕ್ಸಿಂಗ್ ಎಲ್ಲ ಮಾಡಿ ಕಳಿಸ್ತಾ ಇದ್ದಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಶುದ್ಧಿ ಮಾಡಿ ಇನ್ನೂ ಅನೇಕ ರಾಸಾಯನಿಕ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಅದು ಕಲರ್ ಬರೋಂಗೆ ಮಾಡಿ ಅದರಲ್ಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಾತ್ರ ಶೇಂಗಾ ಆಗಿರ್ಬೋದು ಸನ್ಫ್ಲವರ್ ಆಗಿರ್ಬೋದು ಅದರಲ್ಲಿರುತ್ತೆ ಉಳಿದಿದ್ದೆಲ್ಲ ಮಿಕ್ಸಿಂಗ್ ಆಗಿರುತ್ತೆ ಹಾಗಾಗಿ ಅವರು ನಮಗೆ ನೂರೈವತ್ತು ಇನ್ನೂರದಲ್ಲಿ ಪ್ಯಾಕೆಟಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಸೇಲ್ ಮಾಡ್ತಾ ಇದ್ದಾವೆ ಇದರ ಪರಿಣಾಮ ಏನಾಗ್ತಾ ಇದೆ ಸಮಾಜದಲ್ಲಿ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಎಣ್ಣೆಗಾಣಗಳು ಪ್ರತಿಯೊಂದು ವಿಲೇಜ್ಗಳಲ್ಲಿ ಎಣ್ಣೆಗಾಣಗಳಿದ್ದವು ಶುದ್ಧವಾದ ಎಣ್ಣೆಯಿಂದಲೇ ಊಟ ಮಾಡ್ತಾ ಇದ್ದರು ಜನರು ಈ ಎಣ್ಣೆ ಶರೀರದಲ್ಲಿ ಏನು ಮಾಡುತ್ತೆ ಅಂದರೆ ರಕ್ತ ಪರಿಚಲನೆ ಮಾಡುತ್ತೆ ಸಹಾಯ ಮಾಡುತ್ತೆ ಪರಿಚಲನೆ ಮಾಡೋದಕ್ಕೆ ಎಣ್ಣೆ ಭಾಳ ಮುಖ್ಯ ಇದೆ ಅದು ಭಾರತದಲ್ಲಿ ಕರೆದ ಸಾಮಾನುಗಳು ಕರೆದಂತಹ ತಿಂಡಿ ತಿನಿಸುಗಳನ್ನು ತಿನ್ನೋರ ಸಂಖ್ಯೆ ಜಾಸ್ತಿ ಇದೆ ದೊಡ್ಡ ಮಾರ್ಕೆಟ್ ಆಗಿದೆ ವಿಶ್ವದಲ್ಲಿ ನಮ್ಮ ಭಾರತ ಯಾಕಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಅಲ್ವಾ ಅದಕ್ಕೆ ನಾವು ಎಣ್ಣೆಯನ್ನು ಎಂಥ ಎಣ್ಣೆಯನ್ನು ನಾವು ತಿನ್ನಬೇಕಾಗಿದೆ ಆಲೋಚನೆ ಮಾಡಬೇಕಾಗಿದೆ ಇದೆಲ್ಲ ಆಲೋಚನೆ ಮಾಡಬೇಕು ನಾವು ನಾವು ತಿಂತಿರೋದು ಏನು ಅಂಬೋದನ್ನು ಆಲೋಚನೆ ಮಾಡಬೇಕಾಗಿದೆ ಏನು ತಿಂತಾ ಇದ್ದೀವಿ ನಾವು ಯಾರಾದರೂ ಲಾಸ್ ಮಾಡ್ಕೊಂಡು ವಸ್ತುಗಳು ಕೊಡ್ತಾರಾ ಅಸಾಧ್ಯ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪೂರ್ವಿಕರು ಎಲ್ಲರೂ ಕೂಡ ಎಣ್ಣೆ ಗಾಣದಿಂದ ತಂದಂಥದನ್ನೇ ಊಟ ಊಟ ಮಾಡ್ತಾಯಿದ್ರು ತದನಂತರ ಈ ಇಂಗ್ಲೆಂಡು ಈ ಬ್ರಿಟಿಷರು ಏನು ಮಾಡಿದರು ಈ ನಮ್ಮ ನಾವು ಬೆಳೆದಂಥ ಎಣ್ಣೆ ಬೀಜಗಳನ್ನು ತಮ್ಮ ದೇಶಕ್ಕೆ ಹೋಗಿ ಅಲ್ಲಿಂದ ಸಿದ್ಧ ವಸ್ತುಗಳನ್ನು ಕೂಡ ಪ್ರಾರಂಭ ಮಾಡಿದರು ಅಲ್ಲಿಂದ ನಮ್ಮದೆಲ್ಲ ಕಂಪ್ನಿ ಎಲ್ಲ ಬಿದ್ದೋದು ಅಂದರೆ ಗಾಣಗಳೆಲ್ಲ ಬಿದ್ದೋದು ಅವಾಲಿಂದ ಪ್ರಾರಂಭವಾಯಿತು ಆದರೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಇತ್ತು ಈಗ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಪ್ರಾರಂಭವಾಗಿದೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಆರ್ಭಟ ಸ್ಟಾರ್ಟ್ ಆಗಿದೆ ಇನ್ನೂ ಮುಚ್ಕೊಂಡು ಎಣ್ಣೆ ಎಣ್ಣೆಗಾಣಗಳು ಈಗ ಹೊಸ ಟ್ರೆಂಡ್ ಇದೆ ಯಾಕೆಂದರೆ ಈ ಎಣ್ಣೆ ತಿನ್ನೋದರಿಂದ ಕ್ಯಾನ್ಸರು ಶುಗರು ಅನೇಕ ಪ್ರಕಾರದ ರೋಗಾದಿಗಳು ಬಿಳಿ ಕೂದಲಾಗುವಂಥದ್ದು ಜಾಸ್ತಿ ಆಗ್ತಾಯಿದೆ ಮೊದಲೆಲ್ಲ ನೋಡಿ ಒಂದು ತಾಲೂಕಿಗೆ ಒಂದು ಹಾಸ್ಪಿಟಲ್ ಅಂದರೆ ಅದು ಹೆಚ್ಚಾಗಿತ್ತು ಜಾಸ್ತಿ ಹಾಸ್ಪಿಟಲ್ಗಳು ಇರಲಿಲ್ಲ ಈಗ ನೋಡಿ ಓಡಿ ಓಣಿಗೂ ಹಾಸ್ಪಿಟ್ಲು ಓಡಿ ಮನೆ ಮನೆಗೂ ಡಾಕ್ಟ್ರುಗಳು ಗುಳಿಗಳು ಟಾಣಿಕೆಗಳು ಬಜಾರ ತುಂಬ ಎಲ್ಲಿ ನೋಡಿದ್ರೆ ಔಷಧ ಅಂಗಡಿಗಳು ಅವಾಗ ಒಂದು ತಾಲೂಕಿಗೊಂದು ಔಷಧ ಅಂಗಡಿ ಇತ್ತೋ ಏನೋ ಒಬ್ಬ ಡಾಕ್ಟ್ರ್ ಇರ್ತಿದ್ನೋ ಏನೋ ಒಂದು ಕಾಲದಲ್ಲಿ ಇವತ್ತು ಯಾಕೆ ಹಿಂಗಾಯಿತು ನಾವು ತಿನ್ನುವಂತಹ ಎಣ್ಣೆ ವಿಷಪೂರಿತ ಎಣ್ಣೆ ನಾವು ತಿನ್ನುವಂಥ ಆಹಾರ ವಿಷಪೂರಿತ ಆಹಾರ ಹಾಗಾಗಿ ನಾವು ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿವಿ ನಾವೇ ನಿರ್ಮಾಣ ಮಾಡಿಕೊಂಡಿವಿ ಇವತ್ತು ಈ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ನಾವು ನೀವೆಲ್ಲ ಸೇರಿ ಬದಲಾಯಿಸಬೇಕಾಗಿದೆ ನೂರ ಹತ್ತು ನೂರ ಇಪ್ಪತ್ತು ವರ್ಷ ಬದುಕಬೇಕಾದ ನಾವು ಇವತ್ತು ಐವತ್ತರವತ್ತು ವರ್ಷಕ್ಕೆ ಗೊಟಕ್ಕಂತ ಇದ್ದೀವಿ ಅದಕ್ಕೆಲ್ಲ ಕಾರಣ ಇದೆ ಅದಕ್ಕೆ ಮರಳಿ ನಾವು ಗಾಣದ ಎಣ್ಣೆಗೆ ಬರಬೇಕಾಗಿದೆ ಸ್ನೇಹಿತರೆ ನೀವು ಏನಾದರೂ ಮನೆಯಲ್ಲಿ ನಾಲ್ಕೈದು ಜನ ಇದ್ದರೆ ಅಂದರೆ ಸನ್ಫ್ಲವರು ಪಾಮ್ ಆಯಿಲು ನಾಲ್ಕರಿಂದ ಐದು ಲೀಟ್ರ್ ಐದು ಲೀಟ್ರ್ ಉಪಯೋಗಿಸ್ತಾ ಇದ್ದರೆ ಈ ಶೇಂಗಾ ಎಣ್ಣೆ ಗಾಣದ ಎಣ್ಣೆ ಕೇವಲ ಎರಡು ಲೀಟ್ರ್ ಉಪಯೋಗಿಸಿದರೆ ಸಾಕು ಐದು ಲೀಟ್ರ್ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಂದ ತರುವಂಥ ಎಣ್ಣೆಗೂ ಕೇವಲ ಎರಡೇ ಲೀಟ್ರ್ ನಮ್ಮ ಗಾಣದ ಎಣ್ಣೆಯಿಂದ ಬರುವಂಥ ಎಣ್ಣೆಗೂ ಸಮಯ ಇದೆ ಅಲ್ಲಿ ದುಡ್ಡಿನ ಉಳಿತಾಯನೂ ಆಗುತ್ತೆ ಆರೋಗ್ಯ ಉಳಿತಾಯ ಆಗುತ್ತೆ ಸ್ವಸ್ಥ ಸಮಾಜ ನಿರ್ಮಾಣ ಆಗುತ್ತೆ ಡಾಕ್ಟ್ರ್ ಹತ್ರ ಹೋಗೋದು ನಿಲ್ಲುತ್ತೆ ಆಸ್ಪಿಟಲಲ್ಲಿ ಅಡ್ಮಿಟ್ ಆಗೋದು ನಿಲ್ಲುತ್ತೆ ಶರೀರವನ್ನು ರಕ್ಷಣೆ ಮಾಡ್ಕೊಂತೀರ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಷ್ಟೇ ಅಲ್ಲ ನಿರುದ್ಯೋಗ ಸಮಸ್ಯೆ ಹೋಗುತ್ತೆ ಇವತ್ತು ರೈತರು ಶೇಂಗಾ ಬೆಳೀತಾರೆ ಶೇಂಗಾ ಬೆಳೀತಾರೆ ಸೂರ್ಯಪಾನ ಬೆಳಿತಾರೆ ಸೂರ್ಯಕಾಂತಿ ಬೆಳೀತಾರೆ ಎಳ್ಳು ಬೆಳೀತಾರೆ ಇನ್ನೆಲ್ಲ ಬೆಳೀತಾರೆ ಎ ಪಿ ಎಂ ಸಿಯಲ್ಲಿ ಹೋಗಿ ಅವ್ರ ಮುಂದೆ ಕೈ ಕಟ್ಟಿಗೆ ನಿಂದರಬೇಕಾಗುತ್ತೆ ಒಳ್ಳೆಯ ರೇಟಿ ತೆಗ್ರಪ್ಪ ದೊಡ್ಡ ರೇಟಿ ತೆಗ್ಯಪ್ಪ ಅದು ಯಾಕೆ ಮಾಡಬೇಕು ಇವತ್ತು ಇಪ್ಪತ್ತು ಎಕರೆ ಐವತ್ತು ಎಕರೆ ಇರುವಂಥ ಜಮೀನಿರುವಂಥ ರೈತರು ಎಣ್ಣೆ ಬೆಳೆಗಳನ್ನು ಬೆಳೆದು ಬಿಟ್ಟು ಒಂದು ಇಪ್ಪತ್ತೈದು ಸೆಂಟ್ಸ್ ಅಥವಾ ಮೂವತ್ತು ಸೆಂಟ್ಸಲ್ಲಿ ಒಂದು ಗಾಣ ಹಾಕಿಬಿಟ್ಟು ಕಟ್ಟಿಗೆ ಗಾಣ ಹಾಕಿಬಿಟ್ಟು ಒಂದೇ ಒಂದು ಎತ್ತನ್ನು ಉಪಯೋಗ ಮಾಡಿಬಿಟ್ಟು ಒಂದು ಗ್ರಾಮಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಕೊಡುವ ಶಕ್ತಿ ಒಬ್ಬ ರೈತನಿಗಿದೆ ಇಪ್ಪತ್ತೈದರಿಂದ ಮೂವತ್ತು ಎಕರೆ ಇರುವಂಥವ್ರು ಹತ್ತು ಎಕರೆ ಇರುವಂಥವ್ರು ಐದು ಎಕರೆ ಇರುವಂಥವರು ಈ ಕೆಲಸವನ್ನು ಮಾಡಬೇದು ಮಾಡೋದರಿಂದ ಆಮೇಲೆ ಕೆಲವು ಜನಗಳಿಗೆ ಕೆಲಸನೂ ಸಿಕ್ಕಂಗಾಗತ್ತೆ ಮತ್ತು ಆ ಊರಿನ ಸ್ವಸ್ಥವನ್ನು ಕಾಪಾಡ್ಕೊಂಡಂಗೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ವಸ್ಥ್ಯ ನಿಮ್ಮ ಕುಟುಂಬದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡ್ಕೊಬೋದು ಎಣ್ಣೆ ಗಾಣಗಳು ಹಾಕೋದ್ರಿಂದ ನಿರುದ್ಯೋಗ ಸಮಸ್ಯೆ ಕೂಡ ನಿವಾರಣೆ ಆಗಿ ಹೋಗುತ್ತೆ ಈ ಕೆಲಸವನ್ನು ನೀವು ಯಾಕೆ ಮಾಡಬಾರದು ದೊಡ್ಡ ಇದರಲ್ಲಿ ದೊಡ್ಡ ಬಂಡವಾಳ ಹಾಕಿ ಲಾಸ್ ಆಗುತ್ತೆ ಅನ್ನೋದೇನೂ ಇಲ್ಲ ಜನಗಳೆಲ್ಲ ಅವೇರ್ನೆಸ್ ಮಾಡಿ ನೋಡು ಈ ಎಣ್ಣೆಯಲ್ಲಿ ಈ ರೀತಿ ಕಲಬೆರಕೆ ಇರುತ್ತೆ ಇದನ್ನು ತಿನ್ನೋದರಿಂದ ಮಕ್ಕಳಿಗೆ ಈ ಥರ ರೋಗಗಳು ಬರ್ತವೆ ತಾಯಂದ್ರಿಗೆ ಈ ಥರ ರೋಗ ಬರ್ತವೆ ಗಂಡಸರಿಗೆ ಈ ಥರ ರೋಗಗಳು ಬರ್ತವೆ ಹಾಸ್ಪಿಟ್ಲಿಗೆ ಹೋಗೋದು ನಿಲ್ಲುತ್ತೆ ಶುದ್ಧ ಶರೀರವನ್ನು ಇಟ್ಕೋಬೋದು ಶರೀರವನ್ನು ಶುದ್ಧಿ ಇಟ್ಕೋಬೋದು ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ನೀವೆಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ಒಂದೇ ಒಂದು ಮರದ ಎಣ್ಣಿನ ಗಾಣ ಕಟ್ಟಿಗೆಯ ಎಣ್ಣಿನ ಗಾಣ ಒಂದು ಊರಿಗೆ ಒಂದಿತ್ತು ಅಂದರೂ ಕೂಡ ಇಡೀ ಊರನ್ನು ಇಡೀ ಊರಿಗೆ ಎಣ್ಣೆ ಕೊಡುವ ಶಕ್ತಿ ಬರುತ್ತೆ ಎರಡು ಎತ್ತು ಅಥವಾ ಎತ್ತು ಇಟ್ಕೊಂಡು ನೀವು ನಡೆಸ್ಬೋದು ವ್ಯವಸಾಯನೂ ನಡೆಸ್ಬೋದು ಈ ಕಡೆಗೆ ಗಾಣವನ್ನು ಕೂಡ ನಡೆಸ್ಬೋದು ಒಂದು ಎರಡನೇದು ನಿಮಗೂ ಜಮೀನಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ಸೆಂಟ್ಸ್ ನಿಮ್ಮದು ಸ್ವಂತ ಜಾಗ ಇದೆ ಅಂದರೆ ಗಾಣವನ್ನು ಹಾಕಿಕೊಂಡು ಬೀಜವನ್ನು ಯಾರು ತಂದು ಕೊಡ್ತಾರೋ ಅಂಥವರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಂದು ಲೀಟ್ರಿಗೆ ಚಾರ್ಜ್ ಮಾಡಿಬಿಟ್ಟು ಗಾಣವನ್ನು ತಿರುಗಿಸಿಕೊಟ್ರೆ ಅವರು ಅವ್ರು ಕುಂದ್ಕಂಡಲ್ಲೇ ಅವ್ರು ಮುಂದೆ ಕುಂದರ್ಸ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಕೊಡ್ಬೋದು ಅವರು ಬೀಜ ತಂದು ಕೊಡ್ತಾರೆ ನೀವು ಅದನ್ನು ಎಣ್ಣೆ ಹಾಕಿ ಕೊಡೋದು ನೀವು ಒಂದು ಲೀಟ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ಬೋದು ಈ ಥರನೂ ನೀವು ಮಾಡ್ಬೋದು ಇದರಿಂದ ಕೂಡ ನಿಮ್ಮ ನಿರುದ್ಯೋಗ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಮತ್ತು ಬೇರೆಯವರಿಗೂ ಕೂಡ ಕೆಲಸ ಕೊಟ್ಟಂಗೆ ಆಗುತ್ತೆ ಮತ್ತು ನಿಮ್ಮ ಶರೀರ ಮತ್ತು ಸಮಾಜ ನಿಮ್ಮ ಕುಟುಂಬದ ಸ್ವಸ್ಥವನ್ನು ಕೂಡ ಕಾಪಾಡ್ಕೋಬೋದು ಒಂದು ಊರಿನಲ್ಲಿ ಒಂದು ಗಾಣ ಕಂಪಲ್ಸರಿಯಾಗಿ ಆಗಬೇಕು ಒಂದು ಊರಿನಲ್ಲಿ ಒಂದು ಗಾಣ ಅದು ಗಾಣಗಳಲ್ಲಿ ಎಷ್ಟು ಪ್ರಕಾರ ಅಂತ ನಾನು ಹೇಳ್ತೀನಿ ಗಾಣಗಳಲ್ಲಿ ಮೂರು ಪ್ರಕಾರದ ಗಾಣಗಳನ್ನು ನಾವು ಕಾಣ್ತೀವಿ ಒಂದನೇದು ಕಟ್ಟಿಗೆ ಗಾಣ ಅಂದರೆ ಅದು ಸುತ್ತ ಕಟ್ಟಿಗೆನೇ ಇರುತ್ತೆ ಆ ಒಳ್ಳೆ ಥರ ಹಿಂಗೆ ತಿರುಗಿಸುವಂಥದ್ದು ಕೂಡ ಕಟ್ಟಿಗೆನೇ ಇರುತ್ತೆ ಇದು ಕಟ್ಟಿಗೆ ಗಾಣ ಎರಡನೇದು ಕಲ್ಲಿನ ಗಾಣ ಅಂದರೆ ಸುತ್ತ ಇರುವಂಥದ್ದು ಅದು ಕಲ್ಲಿನಿಂದ ಕೂಡಿರುತ್ತೆ ಆದರೆ ಈ ಈ ತಿರುಗಿಸುವಂಥ ಒಂದು ಏನಿರ್ತಲ್ಲ ಅದು ಕಟ್ಟಿಗೆಯಿಂದ ಕೂಡಿರುತ್ತೆ ಅದಕ್ಕೇನಂತೀವಿ ನಾವು ಒಣಕೆ ಆ ಒಣಕೆ ಕಟ್ಟಿಗೆಯಿಂದ ಇರುತ್ತೆ ಕಟ್ಟಿಗೆ ಒಣಕೆ ಇರುತ್ತೆ ಅದು ಸುತ್ತ ಇರುವಂಥದ್ದು ಕಲ್ಲಿನಲ್ಲಿ ಇರುತ್ತೆ ಮೂರನೇದು ಕಬ್ಬಿಣದ ಗಾಣ ತಿರುಗಿಸುವಂಥದ್ದು ಕಬ್ಬಿಣದಲ್ಲಿರುತ್ತೆ ಕೆಳಗಿರೋದು ಕೂಡ ಕಬ್ಬಿಣದಲ್ಲಿ ಇರುತ್ತೆ ಮೂರು ರೀತಿಯ ಕಬ್ಬಿಣ ಈ ಗಾಣಗಳನ್ನು ನಾವು ಕಾಣ್ತೀವಿ ಈ ಗಾಣಗಳು ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಗುಜರಾತ್ನಲ್ಲಿ ತಮಿಳುನಾಡಿನಲ್ಲಿ ನಿಮಗೆ ಸಿಗುತ್ತವೆ ಒಂದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಕೂಡ ಸಿಗುತ್ತವೆ ಅದು ನಿಮ್ಮ ನಿಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕೋ ಒಂದು ಆಗ್ತಿರೋ ಎರಡು ಆಗ್ತಿರೋ ನಾಲ್ಕು ಆಗ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡು ನಿಮ್ಮ ಎಕನಾಮಿಕ್ ಪೊಸಿಷನ್ ಮೇಲೆ ಡಿಪೆಂಡು ಅಥವಾ ಪಾರ್ಟ್ನರ್ಶಿಪ್ಪಿನ ಮೇಲೆ ಮಾಡ್ತಿರೋ ಸಿಂಗಲ್ಲೇ ಮಾಡ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಎಕನಾಮಿಕ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ದುಡ್ಡು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ನೀವು ಮಾಡಿದರೆ ಸಮಾಜದ ಸ್ವಸ್ಥವನ್ನು ನೀವು ಕಾಪಾಡ್ಕೋಬೋದು ಈಗಾಗಲೇ ಅನೇಕ ಜನ ಈ ಗಾಣಗಳನ್ನು ನಡೆಸ್ತಾ ಇದ್ದಾರೆ ಈಗ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರುವಂಥ ಒಂದೆರಡು ಗಾಣದ ವಿಳಾಸಗಳನ್ನು ವಿವರವನ್ನು ನಾನು ಕೊಡ್ತಾ ಇದ್ದೀನಿ ಸಪ್ತಮ್ ಗಾಣದ ಎಣ್ಣೆ ಇವರ ಹೆಸರು ಮನೋಹರ ಅಯ್ಯರ್ ಅಂತಂದು ಇವರು ಆ್ಯಕ್ಚುಲಿ ಫಾರೆನ್ ರಿಟರ್ನ್ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಕೆಲಸ ಮಾಡಿ ಬಂದಂಥವರು ಇವರು ಎರಡು ಸಾವಿರದ ಹದಿನಾಲ್ಕರಿಂದನೇ ಪ್ರಾರಂಭ ಮಾಡಿದ್ದಾರೆ ಯಾಕೆ ನಾನು ಸಮಾಜಕ್ಕೆ ಸ್ವಸ್ಥವಾದ ಎಣ್ಣೆಯನ್ನು ಕೊಡಬಾರ್ದು ಸಮಾಜದ ಸ್ವಸ್ಥವನ್ನು ನಾನು ಯಾಕೆ ಕಾಪಾಡ್ಕೋಬೋದು ಮಾಡಬಾರ್ದು ಅಂತಂದು ಕಾಪಾಡ್ಕೋಬಾರ್ದು ಅಂತಂದು ಅವರು ತೀರ್ಮಾನ ಮಾಡಿ ಎರಡು ಸಾವಿರದ ಹದಿನಾಲ್ಕರಿಂದನೇ ಪ್ರಾರಂಭ ಮಾಡಿದ್ದಾರೆ ಇವರು ಅಂಗಡಿ ಇವರು ಮಿಲ್ಲು ಎಲ್ಲಿ ಸಿಗ್ತಂದ್ರೆ ಬನಶಂಕರ್ ಎರಡನೇ ಸ್ಟೇಜು ಬೆಂಗಳೂರಿನಲ್ಲಿ ಬನ್ಶಂಗ್ರಿ ಆರನೇ ಸ್ಟೇಜಲ್ಲಿ ಇವರು ಶಾಪ್ಗಳು ಸಿಗ್ತವೆ ಸಪ್ತಮ್ ಆಯಿಲ್ ಅಂತ ಕೇಳಿದರೆ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅವ್ರ ವಿಳಾಸ ಎಲ್ಲ ಸಿಗುತ್ತೆ ನೀವು ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಅಥವಾ ಲೀಟ್ರು ಅರ್ಧ ಲೀಟ್ರು ತಗೊಂಬರ್ಬೋದು ಅವ್ರ ಹತ್ರ ಹೋಗಿ ಆಮೇಲೆ ನಿಮಗೆ ಎಣ್ಣೆ ಗಾಣವನ್ನು ಹಾಕ್ತೀನಿ ಅಂದರೆ ಅವರಿಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಇವತ್ತೇನು ಎಣ್ಣೆ ಗಾಣಗಳನ್ನು ಹಾಕಿದ್ದಾರೆ ಅಲ್ವಾ ಅವರು ಯಾರೂ ಬಿಸ್ನೆಸ್ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಸೇವಾ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋದರೆ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಆಮೇಲೆ ಇನ್ನೊಂದು ರಾಜಾಜಿನಗರ ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ಆರ್ನೇ ಬ್ಲಾಕ್ನಲ್ಲಿದೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ರಾಜಾಜಿನಗರ ಸರ್ಕಲ್ನಲ್ಲಿದೆ ನಿಸರ್ಗ ಆಯಿಲ್ ಅಂತ ಇದೆ ನಿಸರ್ಗ ಆಯಿಲ್ ಅಂತ ಇದೆ ನೀವು ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ತಗೋಬೋದು ಆಯಿಲನ್ನು ಕೂಡ ಪರ್ಚೇಸ್ ಮಾಡ್ಬೋದು ಅವರ ಫೋನ್ ನಂಬರು ಡಬಲ್ ನೈನ್ ಜೀರೋ ಒನ್ ನೈನ್ ಏಟ್ ಜೀರೋ ಟು ಏಟ್ ಫೋರ್ ನೀವು ಅಲ್ಲಿಂದ ಕೂಡ ತರಿಸಬೋದು ಆಮೇಲೆ ಗಂಗಾ ಆಯಿಲ್ ಅಂತ ಕೂಡ ಇದೆ ಹೀಗೆ ಮತ್ತು ಕಟ್ಟಿಗೆಯಿಂದ ಗಾಣ ತೆಗೆಯುವಂಥವರು ಬೆಂಗಳೂರು ಸುತ್ತಮುತ್ತ ಕೂಡ ಇದ್ದಾರೆ ನೀವು ಆ ವಿಳಾಸವನ್ನು ತಿಳ್ಕೊಂಡು ಅಲ್ಲಿ ಹೋಗಿ ಕೂಡ ನೀವು ತೆಗೆದುಕೊಂಡು ಬರ್ಬೋದು ಆಯಿಲನ್ನು ಯಾಕಂದರೆ ನಾವು ಕ ಈ ವಿಚಾರದಲ್ಲಿ ಕಂಜೂಸ್ ಮಾಡಬಾರ್ದು ಇವತ್ತು ನಾವು ನಾನ್ನೂರು ರೂಪಾಯಿ ಕೊಟ್ಟು ಲೀಟ್ರ್ ಮುನ್ನೂರೈವತ್ತು ನಾನ್ನೂರು ಕೊಟ್ಟು ಪರ್ಚೇಸ್ ಮಾಡಬೇಕಲ್ಲ ಇದು ನೂರೈವತ್ತು ಇನ್ನೂರು ರೂಪಾಯಿ ಸಿಗುತ್ತಲ್ಲ ನಾವು ಯಾಕೆ ಇದನ್ನೇ ಯೂಸ್ ಮಾಡಬಾರ್ದು ಇನ್ನೂರು ರೂಪಾಯ್ದು ಅಂತ ನೀವು ಹೋಗ್ತಿರಲ್ಲ ಒಂದು ಸಲ ಆಲೋಚನೆ ಮಾಡಿ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಹೋಗಿ ನೀವು ಆಸ್ಪತ್ರೆಗೆ ಡಾಕ್ಟ್ರಿಗೆ ಇಡ್ತೀರಾ ಆರೋಗ್ಯ ಕೆಟ್ಟು ಹೋಗುತ್ತೆ ನೋವು ಅನುಭವಿಸ್ತೀರಾ ನಿಮ್ಮ ಆರೋಗ್ಯದ ಸ್ವಸ್ಥ ಹಾಳಾಗಿ ಹೋಗುತ್ತೆ ಇದೆಲ್ಲ ಆಲೋಚನೆ ಮಾಡಿ ಆಲೋಚನೆ ಮಾಡಿ ಕಾಸ್ಟ್ಲಿ ಆದರೆ ಚಿಂತಿಲ್ಲ ಶುದ್ಧವಾದ ಎಣ್ಣೆಯನ್ನು ತಿನ್ನೋಕೆ ಪ್ರಯತ್ನ ಮಾಡಿ ನೀವೇ ನಿಂತ್ಕೊಂಡು ಆಕ್ಷನ್ ಬನ್ನಿ ನೀವೇ ಬೀಜ ತಗೊಂಡೋಗಿ ಹೋಗಿ ಬನ್ನಿ ಅದಕ್ಕೂ ಕೂಡ ಅವಕಾಶ ಇದೆ ಇಂಡಿಯನ್ನು ಅವ್ರು ತಗೊತಾರೆ ಇಂಡಿ ತೊಗೊಂಡು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಲೀಟ್ರಿಗೆ ಒಂದು ಕೆ ಜಿಗೆ ಒಂದು ಕೆ ಜಿ ಬೀಜಕ್ಕೆ ಕೊಬ್ಬರಿ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು ಸೂರ್ಯಕಂತಿ ಆಗಿರ್ಬೋದು ಆಮೇಲೆ ಕುಸುಬಿ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಆಮೇಲೆ ಎಳ್ಳಿನ ಎಣ್ಣೆ ಆಗಿರ್ಬೋದು ಅರಳಿನ ಎಣ್ಣೆ ಆಗಿರ್ಬೋದು ಈ ಇಷ್ಟು ಎಣ್ಣೆಗಳನ್ನು ತೆಗೆದುಕೊಡ್ತಾರೆ ಈ ಗಾಣಗಳಲ್ಲಿ ನಿಮಗೆ ಈ ಗಾಣಗಳನ್ನು ಹಾಕ್ಬೇಕಂದ್ರೆ ಒಂದೂವರೆ ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಗಾಣವನ್ನು ಹಾಕ್ಬೋದು ನೀವು ದೊಡ್ಡದಾಗಿ ಹಾಕ್ಬೇಕಂದ್ರೆ ಜಾಸ್ತಿ ಬರುತ್ತೆ ಆದರೆ ಸ್ಮಾಲ್ ಸಣ್ಣದಿಂದ ಪ್ರಾರಂಭ ಮಾಡಬೇಕಂದ್ರೆ ಒಂದೂವರೆ ಲಕ್ಷದಿಂದ ನಾಲ್ಕು ಲಕ್ಷದೊಳಗಡೆ ಒಂದು ಅಥವಾ ಎರಡನ್ನ ಇಟ್ಕೊಂಡು ಕೂಡ ನೀವು ಪ್ರಾರಂಭ ಮಾಡ್ಬೋದು ಇದನ್ನು ಮಾಡೋದರಿಂದ ಸಮಾಜದ ಸ್ವಸ್ಥ ಹಾಗೂ ನಿಮ್ಮ ಆರೋಗ್ಯನೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದು ನಾನು ಬಯಸ್ತಾ ಇದ್ದೀನಿ ಇವತ್ತು ಇಡೀ ಬೆಂಗಳೂರಿಗೆ ಇಡೀ ಬೆಂಗಳೂರಿಗೆ ಎಷ್ಟು ಕೆ ಜಿ ಎಣ್ಣೆ ಬೇಕಾಗುತ್ತೆ ಒಂದು ಬೆಂಗಳೂರು ಎಂಬ ಒಂದು ಪಟ್ಟಣಕ್ಕೆ ಒಂದು ದಿವಸಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಂದರೆ ಹತ್ತು ಲಕ್ಷ ಲೀಟ್ರ್ ಬೆಂಗಳೂರಿಗೆ ಒಂದು ದಿವಸಕ್ಕೆ ಬೇಕಾಗುತ್ತೆ ಒಂದು ದಿನಕ್ಕೆ ಹತ್ತು ಲಕ್ಷ ಲೀಟರ್ ಬೇಕಾಗುತ್ತೆ ಆದರೆ ಅಷ್ಟು ಗಾಣದ ಗಾಣಗಳಿದ್ದಾವೆ ಅಷ್ಟೊಂದು ಎಣ್ಣೆ ತಯಾರು ಮಾಡ್ತದವ ನಮ್ಮ ಗಾಣಗಳು ಇಲ್ಲ ನಾವು ಮಲ್ಟಿ ನ್ಯಾಷನಲ್ ಕಂಪ್ನಿಗಳಿಗೆ ಕಾಂಪಿಟೇಷನ್ ಕೊಡಬೇಕಾಗತ್ತೆ ಹತ್ತು ಲಕ್ಷ ಲೀಟ್ರ್ ಬೆಂಗಳೂರು ಪಟ್ಟಣಕ್ಕೆ ಬೇಕಾಗುತ್ತೆ ಇಡೀ ಕರ್ನಾಟಕಕ್ಕೆ ಎಷ್ಟು ಬೇಡಕ್ಕಾಗುತ್ತೆ ಇಡೀ ದೇಶಕ್ಕೆ ಎಷ್ಟು ಬೇಕಾಗುತ್ತೆ ಆಲೋಚನೆ ಮಾಡಿ ಬರೀ ಹತ್ತು ಲಕ್ಷ ಲೀಟ್ರ್ ಒಂದು ದಿವಸಕ್ಕೆ ಬೆಂಗಳೂರಿನವರಿಗೆ ಬೇಕಾಗುತ್ತೆ ಅಷ್ಟನ್ನು ತಯಾರು ಮಾಡಿಕೊ ಗಾಣದ ಕಂಪ್ನಿಗಳು ತಯಾರು ಮಾಡಿಕೊಡ್ಬೇಕು ಗಾಣದವರು ತಯಾರು ಮಾಡಿಕೊಡ್ಬೇಕು ಇದನ್ನು ನಿರುದ್ಯೋಗ ಯುವಕರು ನೀವು ಇಲ್ಲಿ ಏನು ಗಾಣಗಳು ಹಾಕಿದ್ದಾರಲ್ಲ ಅವ್ರ ಹತ್ರ ಹೋಗಿ ಟ್ರೈನಿಂಗ್ ತೊಗೊಳ್ಳಿ ಟ್ರೈನಿಂಗ್ ತೊಗೊಂಡು ಸ್ವಲ್ಪ ತಿಂಗಳು ಎರಡು ತಿಂಗಳು ಅವ್ರ ಹತ್ರ ಕೆಲಸ ಮಾಡಿ ಅವ್ರ ಹತ್ರ ಕೆಲಸ ಮಾಡಿ ನೀವು ಗಾಣವನ್ನು ಹಾಕ್ಬೋದು ಆಮೇಲೆ ನಿಮಗೆ ಎಫ್ ಐ ಸಿ ಸಿ ಅಂದರೆ ನೀವು ಗಾಣ ಹಾಕ್ತೀರಿ ಅಂದರೆ ದೊಡ್ಡದಾಗಿ ಗಾಣ ಹಾಕ್ತೀರಿ ಅಂದರೆ ಎಫ್ ಐ ಸಿ ಸಿ ಪರ್ಮಿಷನ್ ಬೇಕಾಗುತ್ತೆ ಅದಕ್ಕೊಂದು ಮೂರು ಸಾವಿರ ಖರ್ಚಾಗುತ್ತೆ ಆಮೇಲೆ ಟ್ರೇಡ್ ಲೈಸೆನ್ಸ್ ಅಂತ ಬೇಕಾಗುತ್ತೆ ಅದಕ್ಕೊಂದು ಮೂರು ಮೂರು ಸಾವಿರ ಖರ್ಚಾಗುತ್ತೆ ಆಮೇಲೆ ಜಿ ಎಸ್ ಟಿ ಆಗುತ್ತೆ ಅದು ಒಂದು ಐದು ಸಾವಿರದಿಂದ ಏಳು ಸಾವಿರ ಖರ್ಚಾಗುತ್ತೆ ಆಮೇಲೆ ಆಮೇಲೆ ಸಾಮಾನುಗಳು ಇದೆಲ್ಲ ಬೇಕಾಗುತ್ತೆ ಇದೆಲ್ಲ ನೀವೆಲ್ಲ ಮಾಡ್ಕೋಬೇಕಾಗತ್ತೆ ಈ ಹಳ್ಳಿಯಲ್ಲಿ ನಾವು ಎತ್ತಿನಿಂದ ಮಾಡ್ತೀವಿ ಅಂದರೆ ಎಫ್ ಐ ಸಿ ಸಿ ಆಗಲಿ ಟ್ರೇಡ್ ಲೈಸೆನ್ಸ್ ಆಗಲಿ ಜ ಇಂಥವೇನು ಅವಶ್ಯಕತೆ ಇರೋದಿಲ್ಲ ಹಳ್ಳಿ ಹಳ್ಳಿ ಜನಕ್ಕೆ ಮಾತ್ರ ಹಳ್ಳಿಯಲ್ಲೇ ಮಾಡ್ಕೊಂತೀವನು ನಾವು ಎಲ್ಲ ಸಿಟಿಗೆ ಪರಿ ನಾವು ಸೇಲ್ ಮಾಡ್ತೀವಿ ಇಡೀ ತಾಲೂಕಿಗೆ ಸೇಲ್ ಮಾಡ್ತೀವಿ ಆಂ ಇಡೀ ದೇಶಕ್ಕೆ ಸೇಲ್ ಮಾಡ್ತೀವಿ ನಮ್ಮದೊಂದು ಕಂಪ್ನಿನೇ ಮಾಡ್ತೀವಿ ಅನ್ನೋದಾದರೆ ನೀವು ಏನು ಮಾಡ್ಬೇಕಂದ್ರೆ ಮೊದಲು ಕಂಪ್ನಿ ಬಗ್ಗೆ ತಿಳ್ಕೋಬೇಕು ಏನು ಪ್ರೈವೇಟ್ ಕಂಪ್ನಿ ಮಾಡ್ತೀರಾ ಅಥವಾ ಪ್ರಾಪರ್ಟಿ ಶಿಪ್ ಕಂಪ್ನಿ ಮಾಡ್ತೀರಾ ಅಥವಾ ಪಾರ್ಟ್ನರ್ಶಿಪ್ ಕಂಪ್ನಿ ಮಾಡ್ತೀರಾ ಮೊದಲು ಅದನ್ನು ಆಲೋಚನೆ ಮಾಡಿ ಆಮೇಲೆ ಒಂದು ಕಂಪ್ನಿಯನ್ನು ರಿಜಿಸ್ಟರ್ ಮಾಡಿಸ್ಬೇಕು ನಿಮಗೆ ಗೊತ್ತಿರುವಂತಹ ಚಾರ್ಟೆಡ್ ಅಕೌಂಟನ್ನು ನೀವು ಪರಿಚಯ ಮಾಡಿಕೊಂಡು ಚಾಟೆಂಡ್ ಅಕ ಅಕೌಂಟ್ ಹತ್ರ ಮಾತಾಡಿ ನಾವು ಒಂದು ಕಂಪ್ನಿ ಓಪನ್ ಮಾಡ್ತಾ ಇದ್ದೀವಿ ಒಂದು ರಿಜಿಸ್ಟರ್ ಮಾಡಿಕೊಡಿ ಅಂದರೆ ಅವರು ರಿಜಿಸ್ಟರ್ ಮಾಡಿ ಕೊಡ್ತಾರೆ ಆಮೇಲೆ ಜಿ ಎಸ್ ಟಿ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ಆಮೇಲೆ ಪ್ಯಾಕಿಂಗ್ ಲೈಸೆನ್ಸ್ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ಆಮೇಲೆ ತಕ್ಕಡಿ ಲೈಸೆನ್ಸ್ ಮಾಡಿಸೋ ತಕ್ಕಡಿ ಅಳತೆ ಮಾಡೋದು ಮಾಪನ ಅದು ಲೈಸೆನ್ಸ್ ಮಾಡಿಸ್ಬೇಕಾಗತ್ತೆ ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಮಾಡಿಸ್ಬೇಕಾಗತ್ತೆ ಆಮೇಲೆ ನೀವು ನಿಮ್ಮ ಚಿಹ್ನೆ ಡಿಸೈನ್ಸು ನಿಮ್ಮ ಕಂಪ್ನಿ ಹೆಸರು ಅದು ಯಾವ ಥರ ಇರುತ್ತೆ ಆ ಹೆಸರುಗಳು ಯಾವ ಥರ ಇರುತ್ತೆ ಬಾಟ್ಲಿಗಳು ಯಾವ ಥರ ಇರುತ್ತೆ ಇದೆಲ್ಲ ನೀವು ಡಿಸೈನ್ ಮಾಡಬೇಕಾಗತ್ತೆ ಆಮೇಲೆ ನಿಮ್ಮದೇ ಆದ ಹೆಸರು ಇಡಬೇಕಾಗುತ್ತೆ ಆಮೇಲೆ ಆ ಡಿಸೈನ್ಸ್ ಎಲ್ಲ ಇದನ್ನ ಮಾಡಿ ಚೆಂದಾಗಿ ಮಾಡಿಡಬೇಕಾಗತ್ತೆ ಗ್ಲಾಸ್ನಲ್ಲಿ ಕೊಡ್ತಿರೋ ಪ್ಲಾಸ್ಟಿಕ್ನಲ್ಲಿ ಕೊಡ್ತಿರೋ ಪ್ಯಾಕೆಟ್ನಲ್ಲಿ ಕೊಡ್ತಿರೋ ಅದು ಕೂಡ ನೀವು ನಿರ್ಣಯ ಮಾಡಬೇಕಾಗತ್ತೆ ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗತ್ತೆ ಅಂದರೆ ಎರಡು ಮುಕ್ಕಾಲು ಮೂರು ಲೀಟ್ರ್ ಎರಡು ಮುಕ್ಕಾಲು ಮೂರು ಮೂರು ಕೆ ಜಿ ಶೇಂಗಕ್ಕೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ನಾವು ಎಷ್ಟು ರೇಟನ್ನು ನಿಗದಿ ಮಾಡಬೇಕು ನಮ್ಮ ಖರ್ಚನ್ನು ತಗೊಂಡು ಎಣ್ಣೆ ಮತ್ತು ಬೀಜದ ಖರ್ಚು ತೆಗೆದು ನಮ್ಮ ಖರ್ಚು ತೆಗೆದು ಲೇಬರ್ ಖರ್ಚು ತೆಗೆದು ಎಷ್ಟು ನಾವು ರೇಟನ್ನು ನಿಗದಿ ಮಾಡ್ಕೋಬೇಕು ಆಮೇಲೆ ಅದನ್ನು ನಾವು ಯಾವ ಥರ ಇದನ್ನ ಮಾಡಬೇಕು ಅಂಬೋದು ನೀವು ಆಲೋಚನೆ ಮಾಡಬೇಕು ಆಗ ಎಳ್ಳು ಹತ್ತು ಕೆ ಜಿಗೆ ಎರಡೂವರಿಯಿಂದ ಮೂರುವರೆ ಲೀಟ್ರ್ ಬರುತ್ತೆ ಹತ್ತು ಕೆ ಜಿ ಎಳ್ಳನ್ನು ನೀವು ಗಾಣದಲ್ಲಿ ಹಾಕಿದರೆ ಎರಡೂವರೆ ಲೀಟ್ರದಿಂದ ಮೂರುವರೆ ಲೀ ಮೂರು ಎರಡೂವರೆಯಿಂದ ಮೂರು ಮೂರುವರೆ ಲೀಟ್ರ್ ಎಳ್ಳೆಣ್ಣೆ ಬರುತ್ತೆ ಎಳ್ಳೆಣ್ಣೆ ಆಮೇಲೆ ಕೊಬ್ಬರಿ ಹತ್ತು ಕೆ ಜಿ ಹಾಕಿದರೆ ನಾಲ್ಕೂವರೆಯಿಂದ ಐದೂವರೆ ಲೀಟ್ರ್ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಬರುತ್ತೆ ಆಮೇಲೆ ಅಂದರೆ ಈ ಶೇಂಗಾದಲ್ಲಿ ಒಂದು ಕೆ ಜಿಗೆ ಮೂವತ್ತು ಮೂವತ್ತೈದು ಪರ್ಸೆಂಟ್ ಎಣ್ಣೆ ಬರುತ್ತೆ ಆಮೇಲೆ ಕೊಬ್ಬರಿಯಲ್ಲಿ ಶೇಕಡ ನಲವತ್ತೈದು ಪರ್ಸೆಂಟ್ ಎಣ್ಣೆ ಬರುತ್ತೆ ಆಮೇಲೆ ಕುಸುಬೆಯಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಎಣ್ಣೆ ಬರುತ್ತೆ ಕುಸುಬಿಯನ್ನು ಮೇಲಿನ ಬೀಜದ ಮೇಲೆ ಇರುವಂಥ ಗಟ್ಟಿ ಇರುವಂಥದ್ದನ್ನು ತೆಗೆದು ನೀವು ಗಾಣದಲ್ಲಿ ಹಾಕಬೇಕಾಗತ್ತೆ ಹಾಗೆ ಹಾಕ್ಬಾರ್ದು ಈ ಥರ ನೀವು ಮಾಡ್ಕೊಂಡು ಹೋದರೆ ಈ ಥರ ಮಾಡ್ಕೊಂಡು ಹೋದರೆ ನೀವು ಕೂಡ ಇದನ್ನು ಮಾಡ್ಬೋದು ಆಮೇಲೆ ಈ ಗಾಣಗಳು ನಾನು ಆಂಧ್ರ ಕರ್ನಾಟಕ ತಮಿಳುನಾಡು ಸಿಗುತ್ತೆ ಅಂತ ಹೇಳಿದೆ ಅದೇ ರೀತಿ ನಾನೊಂದು ಅಡ್ರೆಸ್ ಕೊಡ್ತೀನಿ ನಿಮಗೆ ಗಾಣಗಳು ಬೇಕೆಂದರೆ ಕಲ್ಲಿಂದಾಗಿರ್ಬೋದು ಕಬ್ಬಿಣದಾಗಿರ್ಬೋದು ಆಮೇಲೆ ಕಡಿಗೆದಾಗಿರ್ಬೋದು ಆಮೇಲೆ ಕರೆಂಟಿಂದ ಮಾಡ್ಬೋದು ಕರೆಂಟಿಂದ ಇವು ಆಮೇಲೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ಗಳು ಹತ್ತು ಕೆ ಜಿದು ಬೇಕಾ ಐದು ಕೆಜಿದು ಬೇಕಾ ಇಪ್ಪತ್ತು ಕೆ ಜಿದು ಬೇಕಾ ಹದಿನೈದು ಕೆ ಜಿದು ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಂಗಳೂರಿಂದ ಎರಡುನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಅಂಡವರ್ ಲೆಥರ್ ವರ್ಕ್ಸ್ ಅಂತಂದು ಲೇ ಲೆಥರ್ ವರ್ಕ್ಸ್ ಅಂತಂದು ಎಸ್ ಎಸ್ ಎ ನ್ಯೂ ಬಸ್ ನ್ಯೂ ಬಸ್ ಸ್ಟ್ಯಾಂಡು ನ್ಯೂ ಶಾಪ್ ರೋಡು ಈರೋಡ ತಮಿಳ್ನಾಡು ಈ ಅಡ್ರೆಸ್ಸನ್ನು ನಾನು ಕೊಡ್ತೀನಿ ಫೋನ್ ನಂಬರು ಕೊಡ್ತೀನಿ ಇಲ್ಲಿ ಹೋಗಿ ನಿಮಗೆ ಬೇಕಾದಂಥ ಮಿಷನ್ಗಳು ಸಿಗ್ತವೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಎನ್ಕ್ವೈರಿ ಮಾಡ್ಬೋದು ಆ ಫೋನ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ ಆಮೇಲೆ ತಿರುವಿನ ಮಲಯದಲ್ಲಿ ತಿರುವಣ ಮಲಯದಲ್ಲಿ ಶುಭಮ್ ಕಂಪ್ನಿ ಇದೆ ಅಲ್ಲಿಯೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಲ್ಲಿಯೂ ಕೂಡ ವುಡ್ಡನ್ನು ಸಿಗುತ್ತೆ ಸ್ಟೋನು ಸಿಗುತ್ತೆ ಐರನ್ನು ಸಿಗುತ್ತೆ ಅವರ ಫೋನ್ ನಂಬರು ಏಯ್ಟ್ ತ್ರೀ ಫೋರ್ ನೈನ್ ಫೋರ್ ಟು ಒನ್ ಡಬಲ್ ನೈನ್ ಟು ನೀವು ಸಂಪರ್ಕ ಮಾಡಿದರೆ ಅಲ್ಲಿಯೂ ಕೂಡ ನೀವು ಮಿಷನ್ನು ತರಿಸ್ಕೋಬೋದು ನೀವು ಮೊದಲು ಕಂಪ್ನಿಗೆ ವಿಸಿಟ್ ಮಾಡಿ ಕಂಪ್ನಿಗೆ ವಿಸಿಟ್ ಮಾಡಿ ಅದರ ಬಗ್ಗೆ ಪೂರ್ಣ ಮಾಹಿತಿ ಅವರು ಕೊಡ್ತಾರೆ ಆಮೇಲೆ ನಿಮ್ಮ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾರೆ ಆಮೇಲೆ ಅವರೇ ಬಂದು ನಿಮಗೆ ಸೆಟಪ್ ಮಾಡಿ ಕೊಡ್ತಾರೆ ಅವರೇ ಬಂದು ಕೂಡ ನಿಮಗೆ ಸೆಟಪ್ ಮಾಡಿಕೊಡ್ತಾರೆ ಆಮೇಲೆ ಏನಾದರೂ ಪಾರ್ಟ್ಸ್ಗಳು ಡ್ಯಾಮೇಜ್ ಆದರೆ ಅವರೇ ತರಿಸಿ ಕೊಡ್ತಾರೆ ನೀವು ಫೋನ್ ಮಾಡಿದರೆ ಅವರು ಕೊರಿಯರ್ ಕಳಿಸ್ತಾರೆ ಇಲ್ಲ ಬಸ್ಗೆ ಹಾಕಿ ಕಳಿಸ್ತಾರೆ ಸರ್ವಿಸ್ ಕೊಡ್ತಾರೆ ಅವ್ರ ಜೊತೆ ನೀವು ಒಳ್ಳೆ ಸರ್ವಿಸನ್ನು ಇಟ್ಕೊಂಡು ಒಳ್ಳೆ ಕಂಪ್ನಿ ಜೊತೆ ಸಂಬಂಧ ಇಟ್ಕೊಂಡು ನೀವು ಇಂಥ ಫ್ಯಾಕ್ಟ್ರಿಯನ್ನು ಹಾಕಿದರೆ ಮೇಲೆ ಬರೋಕ್ಕೆ ಸಾಧ್ಯ ಇದೆ ಆಮೇಲೆ ಅಡ್ವಟೈಸ್ಮೆಂಟ್ ಮಾಡಬೇಕು ನೀವು ಇಂಥ ಕಂಪ್ನಿನ ನಾವು ಮಾಡಿದ್ದೀವಿ ದೊಡ್ಡದಾಗಿ ಮಾಡಿದರೆ ಅಡ್ವಟೈಸ್ಮೆಂಟ್ ಮಾಡಬೇಕು ಟಿ ವಿ ಆ್ಯಡ್ಗಳನ್ನು ಕೊಡಬೇಕು ಆಮೇಲೆ ಯೂಟ್ಯೂಬು ಆ್ಯಡ್ಗಳನ್ನು ಕೊಡುವಂಥದ್ದು ಆಮೇಲೆ ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಡುವಂಥದ್ದು ಕಸ್ಟಮರ್ ಜೊತೆಗೆ ಕನ್ವಿನ್ಸ್ ಮಾಡಬೇಕು ಕನ್ ಕಸ್ಟಮರನ್ನ ನಾವು ನೋಡಿ ನೀವು ತಿನ್ನುವಂಥ ಈ ಎಣ್ಣೆಯಲ್ಲಿ ಇಂಥ ಕಂಟೆಂಟ್ಸ್ ಇದೆ ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ ಇದರಿಂದ ಆರೋಗ್ಯಕ್ಕೆ ಹಾಳಾಗುತ್ತೆ ಶುದ್ಧವಾದ ಎಣ್ಣೆ ನಿಮ್ಮ ಕಣ್ಣರಿಗೆ ನಾವು ತೋರಿಸ್ಕೊಡ್ತೀವಿ ಈಗ ನೋಡಿ ಸಹಜವಾಗಿ ಬಂದಾಗ ಏನು ರೀ ಬರ್ಗಟೇಲಿ ಇನ್ನೂರು ರೂಪಾಯ್ಕೆ ಸಿಗುತ್ತೆ ನೂರೈವತ್ತು ಇನ್ನೂರು ರೂಪಾಯಿಗೆ ಸಿಗುತ್ತೆ ನೀವೇನು ನೂರು ರೂಪಾಯಿ ಮುನ್ನೂರ ಎಂಬತ್ತು ರೂಪಾಯಿ ಕೊಡ್ತೀರಲ್ಲ ಅಂತ ಕೇಳ್ತಾರೆ ಅವರು ಮುಂದೆ ಕುಂದಿರ್ಸಂಡು ಕಾಳನ್ನು ಹಾಕಿ ಎಣ್ಣೆ ತೆಗೆದು ಅವರು ಮುಂದೆ ಇಡಬೇಕು ಅವರಿಗೆ ಅವಾಗ ಅರ್ಥ ಆಗುತ್ತೆ ಯಾಕೆಂದರೆ ಕೆಲವರು ಬುದ್ಧಿ ಇರೋರು ಇರ್ತಾರೆ ಇನ್ನೂ ಕೆಲವರು ಬುದ್ಧಿ ಇಲ್ಲದೇ ಇರೋರು ಇರ್ತಾರೆ ಅಂಥವರಿಗೆ ಮುಂದೆ ಕುಂದ್ರಿಸಿ ಅವ್ರ ಕೈಯಿಂದನೇ ಕಾಳು ತಗೊಂಬಂದು ಅವ್ರ ಕೈಯಿಂದನೇ ಮಿಷಿನಲ್ಲಿ ಹಾಕಿ ಅವ್ರು ಕುಂದ್ರಿಸಿ ಎಣ್ಣೆ ಕೊಡಬೇಕು ಇದರಲ್ಲಿ ಯಾವ ದೋಷವೂ ಇಲ್ಲ ನಾವು ಏನೂ ಮಿಕ್ಸು ಮಾಡಿಲ್ಲ ಯಾವುದನ್ನು ಮಿಕ್ಸ್ ಮಾಡಿಲ್ಲ ಇದರಲ್ಲಿ ಶುದ್ಧವಾದ ಎಣ್ಣೆ ಎಣ್ಣೆಯನ್ನು ತೆಗೆದ ಮೇಲೆ ಅದನ್ನು ಒಂದರಿಂದ ಎರಡು ದಿವಸ ಬಿಸಿಲಲ್ಲಿ ಇಡಬೇಕು ಯಾಕಂದರೆ ನೀರಿನ ಅಂಶ ಇದ್ದರೆ ಅದು ಒಣಗಿ ಹೋಗುತ್ತೆ ಅದಕ್ಕೆ ವ್ಯಾಲಿಡಿಟಿ ಎಷ್ಟಿರ್ತೀ ಅಂದರೆ ಆರು ಇರುತ್ತೆ ಒಂದು ಸಲ ಎಣ್ಣೆ ತೆಗೆದರೆ ಆರು ತಿಂಗಳೊಳಗೆ ಉಪಯೋಗ ಮಾಡಬೇಕು ಇಲ್ಲ ಆರು ತಿಂಗಳಾದರೂ ಉಪಯೋಗ ಮಾಡಿಲ್ಲ ಅಂತಂದರೆ ಅದನ್ನು ಮತ್ತೆ ತೆಗೆದು ಒಂದು ಎರಡು ದಿವಸ ಬಿಸಿಲಿನಲ್ಲಿ ಇಡಬೇಕು ಆಮೇಲೆ ಮತ್ತೆ ಆರು ತಿಂಗಳು ಅದು ಮುಂದುವರಿಯುತ್ತೆ ಅಂದರೆ ಈ ಎಣ್ಣೆ ಗಾಣದಿಂದ ತೆಗೆದಿರುವಂಥ ಎಣ್ಣೆಗೆ ಇಷ್ಟೇ ತಿಂಗಳ ಅಂತಂದು ಟೈಮಿಂಗೇ ಇಲ್ಲ ನೀವು ಆರು ತಿಂಗಳು ಒಂದು ಸಲ ಬಿಸಿಲು ತೆಗೆದು ಇಡಬೇಕಾದನ್ನು ಬಿಸಿಲು ತೆಗೆದಿಟ್ಟು ಯೂಸ್ ಮಾಡಿದರೆ ಯಾವತ್ತು ಇದನ್ನೂ ಸೈಡ್ ಎಫೆಕ್ಟು ಇರೋದಿಲ್ಲ ಅಂತ ಹೇಳುತ್ತಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ದಯವಿಟ್ಟು ಯಾರಿಗೆ ನಿರುದ್ಯೋಗಿಗಳಿದ್ದರೋ ಈ ಮಾರ್ಗದಲ್ಲಿ ಆಲೋಚನೆ ಮಾಡಿ ನಿಮ್ಮ ಭಾಗದಲ್ಲಿ ಶೇಂಗಾವನ್ನು ಜಾಸ್ತಿ ಬೆಳೀತಾಯಿದ್ರೆ ಸೂರ್ಯಕಾಂತಿಯನ್ನು ಜಾಸ್ತಿ ಬೆಳೀತಾ ಇದ್ರೆ ನೀವು ಗಾಣವನ್ನೇ ಹಾಕಿ ಎಣ್ಣೆಯನ್ನು ಕೊಡ್ಬೋದು ಅಥವಾ ನಿಮ್ಮ ಲ್ಯಾಂಡ್ ಇದ್ದರೆ ನೀವೇ ಬೆಳೆಯನ್ನು ಬೆಳೆದು ಅದರಿಂದನೂ ಕೊಡ್ಬೋದು ಅಥವಾ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಕೂಡ ನೀವು ಎಣ್ಣೆಯನ್ನು ಸಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಅಂದರೆ ಈ ಒಂದು ಗಾಣದ ಎಣ್ಣೆಯನ್ನು ಮಾಡ್ತೀವಿ ಅಂದ್ರೆ ಒಬ್ಬರು ಇಬ್ಬರಿಂದ ಸಾಧ್ಯ ಆಗೋದಲ್ಲ ಇಡೀ ಕುಟುಂಬ ಈ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು ಸೇವಾ ದೃಷ್ಟಿಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿ ಕೆಲಸವನ್ನು ಮಾಡಬೇಕು ನಿಮ್ಮ ಸ್ವಸ್ಥ ಕುಟುಂಬದ ಸ್ವಸ್ಥ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ